ಇವತ್ತು ಇಡೀ ಭಾರತ ದೇಶ ತಲೆ ತಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಾನು ಈಗ ತಾನೇ ಬರೋದಕ್ಕಿಂತ ಮುಂಚೆ ಕೆರಗೋಡಿನಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತ ನೆಲಮಂಗಲ ಶಾಸಕರ ಜೊತೆಗೆ ಮಾತಾಡಿದೆ. ಏನು ವಿಷಯ ಇದು ಅಂತ ಕೇಳಿದ್ರೆ, ಕೆರಗೋಡ್ ಗ್ರಾಮದಲ್ಲಿ ಮೊದಲು ಒಂದು ಧ್ವಜಸ್ತಂಭ ಇತ್ತು, ಅದನ್ನು ಕೆಡವಿ ದೊಡ್ಡ ಕಂಬ ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯತ್ಗಿಂದ ಪರವಾನಗಿಯನ್ನ ಪಡ್ಕೊಂಡು ಕಂಬವನ್ನ ನಿರ್ಮಾಣ ಮಾಡಿ ಕಂಬದಲ್ಲಿ ಧ್ವಜವನ್ನ ಸ್ಥಾಪನೆ ಭಗವಂತ ಕಂಬ ಅಂತಾನೆ ಮಾಡಿದ್ದಾರೆ. ಭಗವಾನ್ ಸ್ತಂಭ ಅಂತ ಅಶೋಕ ಸ್ತಂಭ ಅಲ್ಲಿ ಧ್ವಜವನ್ನ ಹಾರಿಸಿದ್ರೆ ನಿನ್ನೆ ಕಾಂಗ್ರೆಸ್ ಎಂಎಲ್ಎ ಅವರ ಪಿತೂರಿಯಿಂದ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದ್ರಂತೆ, ಸರಿಯಾದ ರೀತಿಯಲ್ಲಿ ಕರೆದಿಲ್ಲ ಅನ್ನೋ ಉದ್ದೇಶಕ್ಕೆ ಆ ಎಂ ಎಲ್ ಎ ಹೇಳಿ ಪೊಲೀಸರಿಗೆ ಹೇಳಿ ಆ ಧ್ವಜವನ್ನ ಕೆಳಗಿಳಿಸಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾರೆ. ರಾಷ್ಟ್ರ ಧ್ವಜವನ್ನ ಹಾರಿಸ್ಲಿಕ್ಕೆ ಪದ್ಧತಿಗಳಿದೆ. ಆಗಸ್ಟ್ 15ಕ್ಕೆ ಹಾರಿಸ್ತೇವೆ, ಜನವರಿ 26ಕ್ಕೆ ಹಾರಿಸ್ತೇವೆ. ಆಗಸ್ಟ್ 15ಕ್ಕೆ ಎಂ ಎಲ್ ಎ ಅವರು ಮಂತ್ರಿಗಳು ಹಾರಿಸ್ಬೇಕು, ಪ್ರಧಾನಮಂತ್ರಿಗಳು ಹಾರಿಸ್ಬೇಕು. ಜನವರಿ 26ಕ್ಕೆ ರಾಷ್ಟ್ರಪತಿಗಳು ಹಾರಿಸ್ಬೇಕು, ಸರ್ಕಾರಿ ಅಧಿಕಾರಿಗಳು ಹಾರಿಸ್ಬೇಕು. ಪದ್ಧತಿ ಇದೆ. ಯಾವಾಗ ಬೇಕಾದ್ರೂ ರಾಷ್ಟ್ರ ಧ್ವಜವನ್ನ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಹಾಕುವಂತ ಪದ್ಧತಿಯನ್ನ ಇವತ್ತು ರಾಜ್ಯದಲ್ಲಿ ತಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನವರು. ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕಾಂಗ್ರೆಸ್ನವರ ಕೈಗೊಂಬೆ ಆಗಿದೆ. ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ. ಸರ್ಕಾರಿ ಎಲ್ಲ ಕಚೇರಿಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಹನುಮ ಧ್ವಜಕ್ಕೆ ಕೈ ಹಚ್ಚಿದ್ರು. ಅವರು ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ನಮ್ಮ ಸರ್ಕಾರ ಬಂದ್ರೆ ನಾವು ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅಂತ. ಇದು ನಿಷೇಧ ಮಾಡೋದ್ರ ಮೊದಲನೇ ಹೆಜ್ಜೆ ಹನುಮ ಧ್ವಜಕ್ಕೆ ಕೈ ಹಾಕಿದ್ರು. ಇದು ನಿಷೇಧದ ಮೊದಲನೇ ಹೆಜ್ಜೆಯಾಗಿ ಕೈ ಹಾಕಿದ್ದಾರೆ. ಅದು ಎಲ್ಲಿ ಕೈ ಹಾಕಿದ್ದಾರೆ? ಮಂಡ್ಯದವರು ಮಂಡ್ಯ ಹನುಮಪ್ಪ ಕೈ ಹಾಕಿದ್ದಾರೆ. ಮಂಡ್ಯ ಹನುಮಪ್ಪ ಕೈ ಹಾಕಿದ್ರೆ ಇಂಡಿಯಾ ಹನುಮಪ್ಪಗೆ ಕೈ ಹಾಕಿದಾಗ ಇದುವರೆಗೂ ಮಂಡ್ಯದವರಿಗೆ ಅಷ್ಟು ಸ್ವಲ್ಪ ತಲೆ ಕೆಡಿಸ್ಕೊತಿದ್ದಲ್ಲ, ಈಗ ಅವರು ಬೀದಿಗೆ ಬಂದಿದ್ದಾರೆ. ನಾನು ಕೇಳಿದೆ ಈಗ ಸುರೇಶ್ ಗೌಡರಿಗೆ, ಏನ್ ಸುರೇಶ್ ಗೌಡ್ರೆ ಇವತ್ತು ನಿಮ್ ಕೇಸರಿ ಟವೆಲ್ ನಿಮ್ ಹೆಗಲ ಮೇಲೆ ನೋಡಿದೆ ಅಂತ. ಅವ್ರ ಜನತಾ ದಳದ ಶಾಸಕರು ಕೇಳಿದ್ರು, ಅಣ್ಣ ಏನ್ ಮಾಡೋದು, ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ, ಇಲ್ಲೆಲ್ಲ ಕಾಂಗ್ರೆಸ್ನವ್ರ ದಬ್ಬಾಳಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಇವತ್ತು ನಾವು ಯಾರು ಹಿಂದೂಗಳು ಉಳಿಯಕ್ ಆಗ್ತಾ ಇಲ್ಲ, ಅದಕ್ಕೆ ಇವತ್ತು ನಾವು ಕೆರಗೋಡಿಂದ ಮಂಡ್ಯದವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಒಂದು ಸಮಾಜವನ್ನ ಒಂದು ಕೋಮನ್ನ ಪುಷ್ಟೀಕರಣ ಮಾಡ್ಲಿಕ್ಕೆ, ಸರಿ ಅಲ್ಲಿ ಏನೋ ಡಿಸ್ಪ್ಯೂಟೆಡ್ ಏರಿಯಾ ಇತ್ತಾ, ಏನೋ ಡಿಸ್ಪ್ಯೂಟ್ ಇತ್ತು ಅಂತ ಹೇಳಿದ್ರೆ ನೀ ತೆಗಿಯಪ್ಪ ಅದನ್ನ ತೆಗಿತೀಯೋ ಅಥವಾ ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ಹಲವಾರು ಕಂಡೀಷನ್ಗಳಾಗ್ತೇ ಬಿಡ್ ಬೇರೆ. ಧ್ವಜಸ್ತಂಭವನ್ನ ಪರವಾನಗಿಯನ್ನ ಪಡ್ಕೊಂಡು ಕಟ್ಟಿ ಅಲ್ಲಿ ಧ್ವಜವನ್ನ ಹಾರಿಸುವಂತ ಸಂದರ್ಭದಲ್ಲಿ ಇವತ್ತು ಪೊಲೀಸ್ನವರು ಹೋಗಿ ಆ ಧ್ವಜವನ್ನ ತೆಗೆದು ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾಕ್ತಾರೆ ಅಂದ್ರೆ ಅಲ್ಲಿ ಹನುಮ ಧ್ವಜ ಹಾಕದೇ ಪಾಕಿಸ್ತಾನ ಧ್ವಜ ಹಾಕ್ಬೇಕಾಗಿತ್ತಾ? ಬಹುಶಃ ಪಾಕಿಸ್ತಾನ ಧ್ವಜ ಹಾಕಿದ್ರೆ ಸಿದ್ದರಾಮಯ್ಯನವರು ಆ ಪೊಲೀಸ್ ಅಧಿಕಾರಿಗಳಿಗೆ ಮೆಡಲ್ ಕೊಡ್ತಾ ಇದ್ರು, ಗೋಲ್ಡ್ ಮೆಡಲ್ ಕೊಡ್ತಾ ಇದ್ರು, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಇವತ್ತು ಸಿದ್ದರಾಮಯ್ಯನವರು ಯಾವ ಮಟ್ಟಕ್ಕೆ ಇವತ್ತು ಪುಷ್ಟೀಕರಣ ಹೇಳಿ, ನೀವು ನೇರವಾಗಿ ನಮಗೆ ಹಿಂದೂಗಳು ಓಟ್ ಬೇಡ, ನಮಗೆ ಇವರೊಂದೇ ಸಾಕು ಅಂತ ನೇರವಾಗಿ ಹೇಳ್ಬಿಡಿ. ಒಂದು ಕಡೆ ಹಿಂದುಳಿದವರ ಹೆಸರು ಹೇಳ್ಕೊಳ್ಳೋದು, ಶೋಷಿತ ವರ್ಗ ಅಂತ ಹೇಳ್ಕೊಂಡು ಶೋಷಿತರ ಸಮಾವೇಶ ಮಾಡಿಕೊಂಡು ತಂಬೆಳೆಯನ್ನ ತಾವು ಬೇಯಿಸ್ಕೊಳ್ಳುವಂತ ಕೆಲಸವನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದಲ್ಲಿ ವಿಫಲ ಆಗಿದೆ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ದಲಿತರಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಯವರಿಗೆ ಕೊಟ್ಟಂತ 11,385 ಕೋಟಿ ರೂಪಾಯಿಗಳನ್ನ ಇವತ್ತು ಗ್ಯಾರಂಟಿಗೆ ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ಹೆಸರೇಳೋದು ದಲಿತರು, ದಲಿತರ ಪರವಾಗಿದ್ದೇವೆ, ಹಿಂದುಳಿದವರ ಪರವಾಗಿದ್ದೇವೆ ಅಂತ ಹೇಳುವಂತವ್ರು ಇವತ್ತು ದಲಿತರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲ. ಅಭಿವೃದ್ಧಿ ಕಾರ್ಯಗಳಿಲ್ಲ, ಜನರು ನಮ್ಮನ್ನು ಕೇಳ್ತಾರೆ ಅನ್ನೋದಕ್ಕೆ ಅದನ್ನು ಮುಚ್ಚಿಕೊಳ್ಳಿಕ್ಕೆ ಈ ತರ ಎಲ್ಲ ನಾಟಕಗಳನ್ನ ಆಡ್ಕೊಂಡು ಬರಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರೂಪದಲ್ಲಿ ಇದನ್ನ ಮಾಡ್ತಾ ಇದೆ. ಈ ಕಾಂಗ್ರೆಸ್ನವರು ಒಂದ್ ವೇಳೆ ಅವ್ರು ಹೇಳ್ತಾನೆ ಸಿದ್ದರಾಮಯ್ಯನವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ಬಾಬರಿ ಮಸೀದಿಯನ್ನ ಪುನಃ ರಾಮ ಮಂದಿರ ಇದ್ದ ಜಾಗದಲ್ಲಿ ಕಟ್ತೇವೆ ಅಂತ ಹೇಳಿದ್ರೆ ಆಶ್ಚರ್ಯ ಏನ ಇಲ್ಲ.
ಯಾವ ಮಟ್ಟಕ್ಕೆ ಬೇಕಾದರೂ ಸಿದ್ದರಾಮಯ್ಯ ಹೋಗ್ತಾರೆ, ಆ ದೇವಸ್ಥಾನವನ್ನು ಬೇಕಾದರೂ ಒಡಿತೀವಿ ಅಂತ ಹೇಳೋ ಮಟ್ಟಕ್ಕೆ ಹೋಗ್ತಾರೆ. ಇದನ್ನ ನಾವು ಎಂದೂ ಸಹಿಸೋಲ್ಲ. ಇವತ್ತು ರಾಷ್ಟ್ರಪತಿ ಅವರಿಗೆ ಸಿಂಗುಲರ್ ಆಗಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರ ಸಂಸ್ಕೃತಿ ಹೇಗಿದೆ, ಯಾವ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಇವತ್ತು ಖಂಡಿಸಬೇಕಾಗಿದೆ. ಇವತ್ತು ಕೇವಲ ಕೆರಗೋಡು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಏನಿವತ್ತು ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ, ಇದು ರಾಷ್ಟ್ರಾದ್ಯಂತ ಮುಂದೆ ಪಸರಿಸುವಂತ ಒಂದು ಎಲ್ಲ ಸಾಧ್ಯತೆಗಳಿದೆ. ಇವತ್ತು ಇವರ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳದೆ ಹೋದ್ರೆ ರಸ್ತೆಯಲ್ಲಿ ನಿಂತು ರಸ್ತೆಗಳನ್ನು ಬಂದ್ ಮಾಡಿ ಕಚೇರಿಗಳನ್ನು ಬಂದ್ ಮಾಡಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಇದಕ್ಕೆ ಕ್ಷಮೆ ಕೇಳಬೇಕು. ಮಂಡ್ಯ ಶಾಸಕರು ಸೇರಿಕೊಂಡು ಪೊಲೀಸ್ ಇಲಾಖೆಯವರು ಅಲ್ಲಿ ನಿನ್ನೆ ಎಸ್ಪಿ ಅವರು ಕೂಡ ಹೋಗಿದ್ದಾರೆ ಸ್ಥಳಕ್ಕೆ. ಎಸ್ಪಿ ಅವರು ಹೋಗಿ ಧ್ವಜವನ್ನು ಇಳಿಸಿ ಧ್ವಜವನ್ನು ಹಾರಿಸ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನವರು ಕೈಗೊಂಬೆ ಆಗಿದ್ದಾರೆ ಅಂತೇಳಿ ನೀವು ಅರ್ಥ ಮಾಡ್ಕೊಂಡು ಇದನ್ನು ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಿಕೊಂಡು ಇವತ್ತು ಏರಿ ಹೋರಾಟ ಪ್ರಾರಂಭ ಆಗಿದೆ. ಇದು ಕೊನೆಗಾಣವರೆಗೂ ನಿಲ್ಲಿಸೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಹಿಂದೂಗಳ ಭಾವನೆಗೆ ಯಾವುದೇ ರೀತಿ ಧಕ್ಕೆ ಆದರೆ ನಾವು ಇದನ್ನು ತಡೆಯೋದಿಲ್ಲ. ನೀವು ಆಂಜನೇಯ ಹೇಗೆ ಲಂಕೆಯನ್ನ ಸುಟ್ಟು ಅದೇ ರೀತಿ ಇವತ್ತು ಆಂಜನೇಯನ ಒಂದು ಅಲ್ಲಪ್ಪ ಆಂಜನೇಯನ ಧ್ವಜವನ್ನ ಏನು ಕಿತ್ಕೊಂಡಿದ್ದೀರಿ, ಆ ಆಂಜನೇಯ ಇಡೀ ಭಾರತ ದೇಶದಲ್ಲಿರುವಂತ ಕಾಂಗ್ರೆಸ್ ಪಕ್ಷವನ್ನ ನಿರ್ನಾಮ ಮಾಡುವಂತ ಶಪಥವನ್ನ ಆಂಜನೇಯ ಕೈಗೊಳ್ತಾನೆ ಅನ್ನೋ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಹಿಂದೂಗಳ ಬಗ್ಗೆ ನಿಮಗೆ ಒಳ್ಳೆ ಭಾವನೆಗಳು ಈಗಲಾದರೂ ಬುದ್ಧಿ ಕಲ್ಸಿದ್ರೆ ಕೋಡಿಮಠದ ಶ್ರೀಗಳು ಹೇಳ್ಯಾರ ಏನಂತ ಹೇಳ್ಯಾರ, ಧರ್ಮದ ದಂಗಲನ್ನ ನಡೆಸಬೇಡ್ರಿ, ಯಾವುದೇ ಧರ್ಮದೊಳಗೆ ಕೈ ಹಾಕ್ಬೇಡ್ರಿ, ನೀವು ಧರ್ಮಿಗಳನ್ನ ತಡೆಯಿದ್ರೆ ಅಧರ್ಮದ ಸರ್ಕಾರ ನಿಮ್ಮದು ಬೇಗನೆ ಉರುಳೋಕತಿ ಅನ್ನುವಂತ ಸಂದೇಶವನ್ನ ಕೊಟ್ಟಾರ. ಆದ್ರೆ ನೀನು ಅರ್ಥಕೊಂಡಿಲ್ಲ ಅಂದ್ರೆ ನಿನ್ ಸರ್ಕಾರ ನಿನಗೆ ಬೇಡಾಗೈತಿ. ಈ ರಾಜ್ಯದ ಕೊನೆ ಮುಖ್ಯಮಂತ್ರಿ ಆಗ್ತಕ್ಕಂತ ಕಾಂಗ್ರೆಸ್ಸಿನ ಕೊನೆ ಮುಖ್ಯಮಂತ್ರಿನೂ ಕೂಡ ನೀನೆ, ಮುಂದಿನ ಮುಖ್ಯಮಂತ್ರಿ ಇನ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಡಿ ಕೆ ಶಿವಕುಮಾರನ್ನ ಅವ ಮರಳದನ ಶಿವನ ಹೆಸರು ಇಟ್ಕೊಂಡಿರಂತ ಡಿ ಕೆ ಶಿವಕುಮಾರ ಮರಳಪ್ಪದನ ಅವ ಮರಳಪ್ಪ ಅವ ಪೆಟ್ಟಿಗೆ ಹೊಡೆದ ಹೋಗ್ತಾನ ಅದು ಹೊರಗೆ ಬರದಂಗೆ ಯೇಸು ಕ್ರಿಸ್ತನ ಹೊಡೆದಂಗೆ. ಯಾಕಂದ್ರೆ ಅಂತ ಬುದ್ಧಿ ಕ್ರಿಮಿನಲ್ ಬುದ್ಧಿ ಇರ್ತಕ್ಕಂತ ಮುಖ್ಯಮಂತ್ರಿ ಈ ರಾಜ್ಯದಾಗ ಅದಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಿಂದೂಗಳ ಮೇಲೆ ಮಾಡ್ತಕ್ಕಂತ ಘಟನೆಯನ್ನ ನೋಡಿ ಇವತ್ತು ಇಡೀ ರಾಜ್ಯದ ಜನತೆ ಅಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿರ್ತಕ್ಕಂಥ ತಾಯಂದಿರು ಮನೆಯಲ್ಲಿರ್ತಕ್ಕಂಥ ತಮ್ಮ ಬದುಕಿನ ಜೀವನದ ನಿರ್ವಹಣೆ ಮಾಡ್ತಕ್ಕಂಥ 10 ರೂಪಾಯಿ 100 ರೂಪಾಯಿ ಹಾಕಿ ಒಂದು ಸ್ತಂಭವನ್ನು ಅಶೋಕ ಸ್ತಂಭವನ್ನು ದೇವಸ್ಥಾನದ ಇದ್ರೆ ನಿಲ್ಲಿಸಿ ಅಲ್ಲಿ ಹನುಮತ್ ಧ್ವಜವನ್ನ ಮೊನ್ನೆ ರಾಮ ಮಂದಿರದ ಉದ್ಘಾಟನಾ ದಿವಸ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಅಲ್ಲಿ ಹಿಂದೂಗಳ ಭಾವನೆಯನ್ನು ತಡೆಯಿರ್ತಕ್ಕಂಥದ್ದು ನಿಮಗೆ ರಾವಣನ್ನ ತಡಿವಿ ಸೀತೆ ಸೀತಾಮಾತೆಯನ್ನ ತಡಿವಿ ರಾವಣ ಕೆಟ್ಟ ಅಲ್ಲಿರ್ತಕ್ಕಂಥ ತಾಯಂದಿರನ್ನ ತಡಿವಿ ಸಿದ್ದರಾಮ್ ಕೆಟ್ಟ ಅನ್ನೋದು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ಸಿದ್ದರಾಮಯ್ಯನವರೇ ಇದು ಕೊನೆ ಮುಖ್ಯಮಂತ್ರಿ ನೀವು, ಇವು ನೀವು ಮಾಡ್ತಕ್ಕಂಥ ಕೆಲಸ ಸರಿ ಇದೆ. ಡಿ ಕೆ ಶಿವಕುಮಾರ್ ಅರಿವು ಬರಲಿಲ್ಲ, ಅವನಿಗೆ ಅರಿವು ಬರಲಿಲ್ಲ ಅನ್ನೋದಕ್ಕೆ ಇವತ್ತ ಹಿಂದೂಗಳ ಭಾವನೆ ಮೇಲೆ ದಿನನಿತ್ಯ ಚೆಲ್ಲಾಟ ಆಡ್ತಾ ಇದ್ದೀರಿ. ಮೊನ್ನೆ ತಾನೇ ಇಡೀ ರಾಜ್ಯ ಸರ್ಕಾರವೇ ಬೆಳಗಾವಿಯಲ್ಲಿ ಇರಬೇಕಾದಾಗ ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯನ್ನ ಕಂಬ ಕಟ್ಟಿ ಬೆತ್ತಲೆ ಮಾಡಿದ್ರು ಕೂಡ ಮೌನ ವಹಿಸಿರೋದನ್ನು ನೋಡಿದ್ರೆ ನೀವು ಇಲ್ಲಿರ್ತಕ್ಕಂಥ ನಿನ್ನೆ ST SC ಹಿಂದುಳಿದವರ ಸಮಾವೇಶವನ್ನ ಮಾಡಿದ್ರು, ಇವತ್ತು JCB ಮುಖಾಂತರ ಅಲ್ಲಿರ್ತಕ್ಕಂಥ
ಅಡಿಗೆ ಮಾಡಿಸಿದ ಅಡಿಗೆಯನ್ನ ಇವತ್ತು ಭೂಮಿ ಒಳಗೆ ಕೆದರಿ ಹುದುಕ್ತಕ್ಕಂತ ಚಿತ್ರಣವನ್ನ ನೋಡಿದ್ದೇನೆ. ಬಂಧುಗಳೇ, ಎಸ್ ಸಿ ಎಸ್ ಟಿ ಜನಾಂಗದ ಅವರಿಗೆ ಮೀಸಲಿಟ್ಟ 11,300 ಕೋಟಿ ಹಣವನ್ನ ಸಂಪೂರ್ಣ ಈ ಪುಕ್ಕಟ ಭಾಗ್ಯಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥವರಿಗೆ ಹಂಚಲಿಕ್ಕೆ ಹಣ ದುರ್ಬಳಕೆ ಮಾಡಿರಿ ಅವ್ರದ. ಇದು ನಿಜವಾದ ನಿನ್ನೆ ನಿಮ್ಮ ಅವತಾರ, ನಿಮ್ಮ ಮನಸ್ಥಿತಿಯನ್ನು ಅರಿತು ನಿಮ್ಮ ಸಮಾವೇಶಕ್ಕೆ ಕೊನೆ ಆಡಿದ್ದಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಜನ ನಿನ್ನೆ 30,000ಕ್ಕಿಂತ ಹೆಚ್ಚಾಗಿ ಜನ ಸೇರಿಲ್ಲ. ಕೆಲವು ಮಾಧ್ಯಮ ಕೂಡ ಅವ್ರ ಜೊತೆಗೂಡಿರ್ಬೇಕು ಅಥವಾ ಬುಕ್ ಆಗಿರ್ಬೇಕು. ಇವತ್ತು ಮುಂಜಾನೆ ಕೆದರಿ ಹೇಳಕತ್ತಾರ ಅಂತ ನಿನ್ನೆ ಭಾರಿ ಜನ ಅಂದ್ರು. ಕುರ್ಚೆ ಬತ್ ಸಂಪೂರ್ಣ ಬರಿದಾದಂತ ಸನ್ನಿವೇಶ ಫೋಟೋ ಬಂದವು. 1 ಗಂಟೆ ಸುಮಾರ ಡಿ ಕೆ ಶಿವಕುಮಾರ ಕೇವಲ 10 ನಿಮಿಷ ನಿಂತ್ಕೊಂಡು ಮಾತಾಡಿಲ್ಲ, ಜನ ಸೇರ್ಸಕ್ಕಾಗಿಲ್ಲ. ಅಹಿಂದ್ ಮುಖ್ಯಮಂತ್ರಿಗೆ ಅಹಿಂದ್ ಅನ್ನುವಂತ ಹೆಸರಿಗೆ ಕಳಂಕ ತಂದ ನೀ ಮುಖ್ಯಮಂತ್ರಿ, ಜನ ಸೇರಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ನಿರ್ಗಮಿಸಿದ್ದು ಅದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ. ಸಿದ್ದರಾಮಯ್ಯನವರೇ, ನೀವು ಕನಸು ಕಾಣಬೇಡ್ರಿ. 25ಕ್ಕೆ 25 ಗೆಲ್ತವಿ, 30ಕ್ಕೆ 30 ಗೆಲ್ತವಿ, 28ಕ್ಕೆ 28 ಗೆಲ್ತವಿ. ಈ ದೇಶದೊಳಗೆ ನಿಮ್ಮ ವರ್ತನೆಯನ್ನು ನೋಡಿ ಈಗಾಗಲೇ ನಿಮ್ಮ ಇಂಡಿಯಾ ಒಕ್ಕೂಟ 3 ಬಣಗಳಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ಏಕಾಂಗಿಯಾಗಿ ಎದುರಿಸ್ತಕ್ಕಂಥ ಸನ್ನಿವೇಶವನ್ನ ನೀವು ಕಾಣ್ತೀರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ ಜೊತೆ ಈ ನಾಡಿನಾಗ ದೇಶದೊಳಗೆ ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರೇ, ಮಮತಾವನ್ನ ನಂಬಿದ್ರಿ, ಅಕ್ಕಿನೂ ಬಿಟ್ಟು ಹೋದ. ಮತ್ ಇತ್ಲಾಗ ಕೇಜ್ರಿವಾಲ್ ಅನ್ನ ನಂಬಿದ್ರಿ, ಅವನು ಬಿಟ್ಟು ಹೋದ. ಇನ್ನು ನಿತೀಶ್ ಕುಮಾರ್ ಅನ್ನ ನಂಬಿದ್ರಿ, ಇವ್ರ ಜೊತೆಗೆ ಹೋದ್ರೆ ನಾನು ಎಲ್ಲಿ ಒಂದ್ ಸಂಖ್ಯೆನೂ ಬರೋದಿಲ್ಲ ಅಂತೇಳಿ ಅವನು ಬಿಟ್ಟು ಹೋದ. ಈ ರಾಜ್ಯದ ಜನತೆ ಅವ್ರನ್ನೆಲ್ಲರನ್ನು ಕೂಡ ನೋಡ್ತಾ ಐತಿ. ಇವ್ರ ಇಂಡಿಯಾ ಒಕ್ಕೂಟವನ್ನ ಅವರು 5 ಸೀಟ್ ಬರೋದ್ ಕಷ್ಟ ಐತಿ ರಾಜ್ಯದೊಳಗೆ. 25ರ ಕನಸು ಕಾಣ್ತೀಯಲ್ಲ ಮುಖ್ಯಮಂತ್ರಿ, ನಿನ್ನ ವಿವೇಚನೆಗೆ ಜನ ಬುದ್ಧಿ ಕಲಿಸ್ತಕ್ಕಂಥ ವಾತಾವರಣ ಬರುವ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಖ್ಯಮಂತ್ರಿಗಳೇ, ನೀವು ಹಗಲು ಕನಸು ಕಾಣಬೇಡ್ರಿ, ಬಾಗಲು ಕನಸು ಕಾಣಬೇಡ್ರಿ. ನೀವು ಭಯ ಬೀಳ್ತೀರಿ, ಗುಂಡಿ ತೋಡಿಟ್ಟಾರೆ ನಿಮಗೆ ಜನ. ಈಗ ಆ ಗುಂಡಿ ಒಳಗೆ ಬೀಳೋರು ನೀವೇ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲ ಸಚಿವರು ನಿಲ್ಲಿಸ್ರಿ. ಅವ್ರ ಅಧಿಕಾರದಿಂದ ನಿರ್ಗಮಿಸುವಂತ ಹೊತ್ತನ್ನ ನೋಡ್ತೇವೆ. ಬಹಳ ದೊಡ್ಡ ಭ್ರಷ್ಟಾಚಾರವನ್ನ ಮಾಡ್ತಕ್ಕಂತ ಇವತ್ತಿನ ಸಚಿವ ಸಂಪುಟ, ಅವ್ರು ಚುನಾವಣೆಗೆ ಬರೋದ ಅಟ್ಟಾಕ್ ಆಯ್ತಾರ ನಮ್ಮ ಅವ್ರ ಕಾರ್ಯಕರ್ತರ. ಅವ್ರು ಬಂದ್ ಕಟ್ಟಿಗೆನ ಗುಂಡಿ ತೋಡಿಟ್ಟರ ಗುಂಡ್ಯಾಗ, ಅವ್ರನ್ನ ಹುಯ್ಯಾಕ ರೆಡಿ ಮಾಡ್ಯಾರ. ಅವ್ರ ಒಲ್ಲೆ ಅನ್ನಕತ್ತಾರ, ಅವ್ರು ಯಾಕೆ ಒಲ್ಲೆ ಅನ್ನಕತ್ತಾರ? ನಾವು ಹಿಂದೂಗಳ ಭಾವನೆಗೆ ಚೆಲ್ಲಾಟ ಆಡೇವಿ, ನಮ್ಮನ್ನು ಓಡಿಸಾಡಿ ಹೊಡಿತಾರ ಅಂತ ಹೆದರಿ ಅವ್ರ ಒಲ್ಲೆ ಅನ್ನಕತ್ತಾರ. ಇವೆಲ್ಲವನ್ನ ನೀವು ಮನದಲ್ಲಿ ಇಟ್ಟುಕೊಂಡು ರಾಜ್ಯದಲ್ಲಿ 85% ಹಿಂದೂಗಳ ಭಾವನೆಗೆ, ನಿಮಗೂ ಕೂಡ 40% ನಿಮ್ಮ ಜೊತೆ ಓಟ್ ಹಾಕಿದವರಿಗೆ ಮೋಸ ಮಾಡಿರ್ತಕ್ಕಂಥ ದಿನವನ್ನ ನಿಮ್ಮೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ನೋಡ್ತಾ ಇದ್ದಾರೆ. ಅವರು ಕೂಡ ಈ ಚುನಾವಣೆಯನ್ನ ಕಾಯ್ತಾ ಇದ್ದಾರೆ. ಚುನಾವಣೆ ಮುಗಿದ 1 ತಿಂಗಳೊಳಗಾಗಿ ಸಿದ್ದರಾಮಯ್ಯನವರೇ, ಈ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಸಂಪೂರ್ಣ ನಿರ್ಮಾಣ ಮಾಡುವಂತ ದಿನವನ್ನ ಅದು ನಿಮ್ ಕೈಯಾರೆ ಆಗ್ತತಿ. ಅದಕ್ಕೆ ತಾವ್ಯಾರು ಕೂಡ ಇಂಥ ಹಿಂದೂಗಳ ಭಾವನೆ ಜೊತೆ ಚೆಲ್ಲಾಟ ಆಡದಂತ ನಿಮ್ಮ ಸಚಿವರೆಲ್ಲರೂ ಕೂಡಿ ನಿಮಗೆ ಬುದ್ಧಿ ಹೇಳದೇ ಇದ್ರೆ ಅವರು ನಿಂತ್ಕೊಳ್ತಕ್ಕಂಥ ಲೋಕಸಭಾ ಚುನಾವಣೆ ಒಳಗೆ ಅವ್ರಿಗೆ ಮನ ಮತ ನೀಡಿದಂಥ ಹಿಂದೂಗಳು ಅವ್ರನ್ನ ಮನೆ ಕಳಿಸುವಂಥ ದಿನವನ್ನು ನಾವು ಕಾಣ್ತೇವೆ. ಅದಕ್ಕೆ ಇವತ್ತು ಪ್ರತಿಭಟನೆ ನೀಡಿರ್ತಕ್ಕಂಥ ಇಡೀ ರಾಜ್ಯದೆಲ್ಲೆಡೆ ಮಂಡ್ಯ ಜಿಲ್ಲೆ ಎಲ್ಲ ಒಗ್ಗಟ್ಟಾಗಿ ಮತ್ತು ಜನತಾದಳ ಮತ್ತು ಬಿಜೆಪಿಯವರು ಪಾದಯಾತ್ರೆ ಮಾಡಿ ಮಂಡ್ಯ ಜಿಲ್ಲೆಯಿಂದ ಕಾಂಗ್ರೆಸ್ ಅನ್ನು ಹೊರದಬ್ಬಲಿಕ್ಕೆ ಶಪಥ ಮಾಡಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ವಿಡಿಯೋ ಮುಖಾಂತರ ವಾಟ್ಸಾಪ್ ಮುಖಾಂತರ ಕಾಣ್ತಾ ಇದೆ. ಇಡೀ ರಾಜ್ಯದ ತುಂಬೆಲ್ಲ ನಿಮ್ಮನ್ನೆಲ್ಲ ಹೊರ ಹಾಕುವಂಥ ದಿನ ಇದೆ ಸಿದ್ದರಾಮಯ್ಯನವರೇ. ಈ 4 ದಿನದಾಗ ಹಣ ಹಾಕ್ತಾ ಇದ್ರಿ, ಮತ್ತೆ ಏನಾದರೂ ಮಾಡಿ ಅಧಿಕಾರ ಹೋಗಬಾರ್ದಂತ ನಡೆಯೋದಿಲ್ಲ. ನಿಮ್ಮ ಮೋಸದ ಆಟ ಮುಗಿದಿದೆ ಸಿದ್ದರಾಮಯ್ಯನವರೇ. ಅದಕ್ಕೆ ತಾವು ನಮ್ಮ ಭಾವನೆಗಳಿಗೆ ಧಕ್ಕೆ ಪಡಿಸ್ಬೇಡ್ರಿ, ಇದು ಕೊನೆ ಮುಖ್ಯಮಂತ್ರಿ ಆಗಬಾರ್ದು. ಇನ್ನು ನಮ್ಮ ಜೊತೆ ವಿರೋಧ ಪಕ್ಷದ ಕುಂದ್ರಾಕ್ ಸಂಖ್ಯೆ ಇರಲಿ, ನಾವೇನಾದರೂ ತಪ್ಪು ಮಾಡಿದ್ರೆ ಕೇಳಕ್ಕೆ ನಾವು ಬೇಡ ಅನ್ನೋದಿಲ್ಲ. ಆ ತಪ್ಪು ನೀಡಿದಂಥ ನಮ್ಮ ನಾಯಕರದಾರ, ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ಹೊರ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿ
ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂಚಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ।